ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಯಡಿಯೂರಪ್ಪನವರು ಸುಮಾರಿಗೆ 11 ತಿಂಗಳು ಆಗೋಗಿದೆ. 11-12 ತಿಂಗಳು ಆಗ್ತಾವೆ. ಆಯ್ತಲ್ಲ, ಒಂದು ದಿನ ಆಯ್ತಲ್ಲ ಬಸವರಾಜ ಬೊಮ್ಮಾಯಿ ಅವರದು. ಈಗ ಅವಧಿನಲ್ಲಿ ಅವರಿಬ್ಬರದ್ದು ಭೇಟಿ ಆಗಿರಲಿಲ್ಲ, ಯಾರದು, ಪ್ರಧಾನಿ ಮೋದಿ ಮತ್ತು ಯಡಿಯೂರಪ್ಪನವರು. ಇವತ್ತು ಭೇಟಿ ಆಯಿತು. ಭೇಟಿ ಅಂದರೆ ಏನು, ದೊಡ್ಡ ಸಭೆ ಚರ್ಚೆ ಅಲ್ಲ. ಅಲ್ಲ, ಯಲಂಕ ವಾಯುನೆಲೆಗೆ ಅವರು ಬಂದು ಇಳಿದಾಗ ಆ ಸಂದರ್ಭದಲ್ಲಿ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳಾದ ನಂತರ ಸಾಲಿನಲ್ಲಿ ಯಡಿಯೂರಪ್ಪನವರು ಮೂರನೆಯವರಾಗಿ ನಿಂತಿದ್ದರು. ಆ ಸಂದರ್ಭದಲ್ಲಿ ಮೋದಿಯವರು ಕೈ ಹಿಡ್ಕೊಂಡು ಆತ್ಮೀಯವಾಗಿ ಅವ್ರನ್ನ ಹೇಗಿದ್ದೀರಿ ಅಂತೆಲ್ಲ ಮಾತಾಡಿಸಿದ್ದಾರೆ. ಹಾಗೆ ನೋಡಿದ್ರೆ ಆ ಸಂದರ್ಭದಲ್ಲಿ ಯಾರ್ದಾರ ಜೊತೆ 4 ಮಾತಾಡಿದರೆ ಅವ್ರ ಜೊತೆನೆ ಆಡಿದ್ದು, ಇನ್ಯಾರ ಜೊತೆನೂ ಆಡಲಿಲ್ಲ. ಈ ಸಂದರ್ಭದಲ್ಲಿ ಸಿ ಎಂ ಅವ್ರಿಗೆ ಸನ್ಮಾನ ಮಾಡಿ ಎಸ್ ಎಲ್ ಭೈರಪ್ಪನವರು ಬರೆದಿದ್ದಂಥ ಮಂದ್ರ ಕಾದಂಬರಿಯನ್ನು ಕೊಟ್ಟರು. ವಿಶೇಷ ಅಂತ ಹೆಂಗೆ ಅನ್ಸ್ಕೊಳತ್ತೆ ಸರ್, ಯಡಿಯೂರಪ್ಪನವರು ಸೀನಿಯರ್ ಮೋಸ್ಟ್ ಲೀಡ್ರು. ಅದು ನಿಜ, ಅದು ವಿಶೇಷ ಅಂತ ನನಗೇನು ಅನ್ಸೋದಲ್ಲ. ಅದು ಅವ್ರನ್ನ ಕರ್ಕೊಂಡೋಗಿ ನಿಲ್ಸಕ್ಕೆ ಪಕ್ಷ ತೀರ್ಮಾನ ಮಾಡಿದೆ, ಫಸ್ಟ್ ಪಾಯಿಂಟ್. ಅದು ಒಂದು ಸಂದೇಶ ಅಷ್ಟೇನೆ ಹೊರತು ಅದರಿಂದ ಏನು ಅದ್ಭುತ ಆಯ್ತು. ಈಗ ಈಗ ಅವರಿಬ್ಬರು ಮಧ್ಯೆ ಅವ್ರು ಮೈಟ್ ಮಾಡಿದ ಅನ್ನೋ ಕಾರಣಕ್ಕೆ ಅವ್ರಿಗೇನು ಆಗೋಗಿದೆ ಅಂತ ಏನಿದೆ, ಹಾಗಾಗಿ ಇಟ್ಸ್ ಓಕೆ. ಆತ್ಮೀಯತೆ ಇದೆ, ಒಂದು ಗೌರವ ಅವ್ರಿಗೆ ಅಷ್ಟೇ. ಗೌರವ ಎಸ್. ಓಕೆ, ಇನ್ನು ಕೊಮ್ಮಘಟ್ಟ ಹೆಲಿಪ್ಯಾಡ್ನಿಂದ ಮೈಸೂರು ಹೊರಡಬೇಕಾದ್ರೆ ಕರೆದಿರಲಿಲ್ಲ ಅಂತ ಇಟ್ಕೊಳ್ಳೋಣ. ಓಕೆ ಓಕೆ ಓಕೆ, ಎಲ್ಲೂ ಇವತ್ತಿನ ಯಾವುದೇ ಕಾರ್ಯಕ್ರಮಗಳಲ್ಲೂ ಎಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ, ಕರೀಲೂ ಇಲ್ಲ. ಓಕೆ, ಮೋದಿನೂ ಎಲ್ಲೂ ಅದರದೊಂದು ಪ್ರಸ್ತಾಪನೂ ಇರಲಿಲ್ಲ, ಅವ್ರ ಭೇಟಿನೂ ಇಲ್ಲ, ಏನೂ ಇಲ್ಲ ಅಂತ ಇಟ್ಕೊಂಡು. ಆಗ ಅದಕ್ಕೆ ಬೇರೆ ಬೇರೆ ಅರ್ಥಗಳು ಬರ್ತಿದ್ವೋ ಏನೋ ನಂಗೆ ಗೊತ್ತಿಲ್ಲ. ಅಂದರೆ ಇವ್ರನ್ನ ನೋ ಐಡಿಯಾ. ಓಕೆ, ಸೈಡ್ ಲೈನ್ ಮಾಡಿ. ಸೊ ಮೈಸೂರು ಹೊರಡಬೇಕಾದ್ರೆ ಕೊಮ್ಮಘಟ್ಟದಿಂದ ಎರಡು ಘಟನೆಗಳು. ಒಂದು ಕ್ಷಣ ಮೋದಿಯವರೇ ಗರಂ ಆಗಿಬಿಟ್ರು. ಪ್ರೋಟೋಕಾಲ್ ಉಸ್ತುವಾರಿ ವಹಿಸ್ಕೊಂಡಿದ್ದವರೇ ಮೋದಿ ನೋಡಿ ಖುಷಿಯಲ್ಲಿ ಪ್ರೋಟೋಕಾಲನ್ನು ಮರೆತುಬಿಟ್ರು. ಲೈನಪ್ ಮಾಡಿದ್ದ BJP ಪ್ರಕಾಶ್ ತಾವೇ ಮುಂದೆ ಹೋಗಿ ಮೋದಿಗೆ ನಮಸ್ಕಾರ ಮಾಡೋಕೆ ಹೋಗ್ತಾರೆ. ಆಗ ಮೋದಿಯವರು ಸ್ವಲ್ಪ ಗರಂಾಗಿ ನಿಮ್ಮ ಜಾಗಕ್ಕೆ ಹೋಗಿ ನಿಂತ್ಕೊಳ್ಳಿ, ನಾನೇ ಬರ್ತೀನಿ, ನಿಮ್ಮ ಜಾಗಕ್ಕೆ ಹೋಗಿ ನಿಂತ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ವಾಪಸ್ ಹಿಂದಕ್ಕೆ ಕಳಿಸ್ತಾರೆ. ಇಷ್ಟೆಲ್ಲ ಆದಮೇಲೂ BJP ಪ್ರೋಟೋಕಾಲ್ ಉಸ್ತುವಾರಿ ಇಂದ್ರ ಕುಮಾರ್ ಅನ್ನೋರು ಮೋದಿ ಕಾಲಕ್ಕೆ ಬೀಳಕ್ಕೆ ಹೋಗ್ತಾರೆ, ಅದನ್ನು ಅವ್ರು ಇಷ್ಟಪಡಲ್ಲ ಯಾವಾಗಲೂ ಕೂಡ, ಮತ್ತೆ ಅದಕ್ಕೆ ಬೇಡ ಅಂತ ಪ್ರಧಾನಿ ಮೋದಿ ಅವರು ಗರಂ ಆಗ್ತಾರೆ. ಇನ್ನು ಮೈಸೂರಿನ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಿರಿಯ ಶಾಸಕ ರಾಮದಾಸ್ ಅವರನ್ನ ಕರೆದು ಬೆನ್ನಿಗೆ ಪ್ರೀತಿಯಿಂದ ಗುದ್ದಿ ಮಾತನಾಡಿಸಿದರು. ರಾಮದಾಸ್ ಅವರು ಫುಲ್ ಖುಷಿ ಆಗಿಬಿಟ್ರು. ಆ ನಂತರ ಪಬ್ಲಿಕ್ TV ಜೊತೆ ಮಾತನಾಡ್ತಾ ರಾಮದಾಸ್ ಹೇಳ್ತಾರೆ, ಮೋದಿ ಅವರು ನನ್ನ ತಾಯಿನ ಜ್ಞಾಪಿಸ್ಕೊಂಡ್ರು, ನಿಮ್ಮ ತಾಯಿ ಇಲ್ಲ ಊಟ ಕೊಡ್ತಾ ಇದೆ, ಮೊದಲೆಲ್ಲ ತರದ್ ಮರ್ತ್ಬಿಟ್ಟೆ ಅಂತ ಹೇಳಿದ್ರು ಅಂತೆಲ್ಲ ಹಂಚಿಕೊಂಡ್ರು. Interaction with the beneficiaries of varied schemes of the central government for the upliftment of the different classes of the society, Honorable Prime Minister is here for unveiling the plaque to mark the laying of foundation stone of Naganahalli and ಅದೊಂದು ಕೌಟುಂಬಿಕವಾದಂಥ ಸಂಬಂಧ. ಹಾಗಾಗಿ ಮನೆಯಲ್ಲಿ ಇದ್ದಂಥವರು ಒಬ್ಬರು ಅಪರೂಪವಾಗಿ ಬಂದಂಥ ಸಮಯದಲ್ಲಿ ಕರೆದು ಅವರು ಪ್ರೀತಿ ತುಂಬ ಸಂತೋಷ ಇದೆ ಅಂದರೆ ಅವ್ರು ಕಾಣುವಂಥದ್ದು ಒಂದು ಅಂತಂದರೆ ಎಡಗೈನಿಂದ ಬೆನ್ಮೇಲೆ ಒಂದು ಜೋರಾಗಿ ಗುದ್ದುವಂಥದ್ದು ಇದೆಯಲ್ಲ, ಅದು ನಮ್ಮ ಜೀವನದ ಪುಣ್ಯ. ಒಂದೇ ಮಾತನ್ನು ಅವರು ಎಲ್ಲರ ಎದುರುಗಡೆ ಹೇಳಿದ್ರು, ರಾಮದಾಸ್ ಅಮ್ಮ ಇದ್ದಾಗ ನನಗೇನಾದ್ರು ತಂದುಕೊಡ್ತಾ ಇದ್ದ, ಈಗ ಮರ್ತುಬಿಟ್ಟಿದ್ದಾನೆ ಅವನು ಅಮ್ಮ ಹೋದ್ಮೇಲೆ ಅಂತ ಎಲ್ರಿಗೂ ಹೇಳಿದ್ರು. ಆ ಕ್ಷಣ ಇತ್ತಲ್ಲ ಅದು, ನಾನು ಅವರು ನಮ್ಮ ಅಮ್ಮನ್ನ ನೆನಪಿಸ್ಕೊಂಡ್ವಿ. ಎಲ್ಲ ಎಲ್ಲ ಹಳೇ ಸ್ನೇಹಿತರಲ್ಲ ಸರ್ ಇವರೆಲ್ಲ ಮೊದಲಿಂದ? ಇವರಿಬ್ಬರು ಸ್ನೇಹ ಅಲ್ಲ, ಪರಿಚಯ ಪರಿಚಯ ಅಷ್ಟೇ. ಹಿಂದಿ ಹೇರಿಕೆ ಯತ್ನದ ಆರೋಪಗಳ ಮಧ್ಯೆ ಪ್ರಧಾನಿ ರಾಜ್ಯಕ್ಕೆ ಬಂದಿದ್ದಾರೆ. ಸರಿ, ಈ ಸಂದರ್ಭದಲ್ಲಿ ಮೋದಿನ ಮೆಚ್ಚಕ್ಕೆ ಅದೆಷ್ಟೋ BJP ನಾಯಕರು ಹಿಂದಿಯಲ್ಲಿ ಪೋಸ್ಟರನ್ನು ಹಾಕ್ಕೊಂಡು ವಿವಾದ ಗುರಿಯಾದರು. ಆದರೆ ಈ ಸಂದರ್ಭದಲ್ಲಿ ದೆಹಲಿಯಿಂದ ಹೊರಡೋದಕ್ಕೆ ಮುನ್ನ ಅವರೇ ಕನ್ನಡದಲ್ಲಿ ಒಂದು ಟ್ವೀಟನ್ನೇನೋ ಮಾಡಿಕೊಂಡಿದ್ರು ಹೊರಡೋಕ್ಕೆ ಮೊದಲು. ಬೆಳಿಗ್ಗೆ ನಾನು ಬರ್ತಾ ಇದ್ದೀನಿ, ಕಾರ್ಯಕ್ರಮಗಳಿಗೆ ಭಾಗವಹಿಸ್ತೀನಿ, ಡ್ಯಾಶ್ ಡ್ಯಾಶ್ ಅಂತೆಲ್ಲ ಹಾಕ್ಕೊಂಡ್ರು. ಇವರು ಯಾರೋ ಹಿಂದಿನಲ್ಲಿ ಹಾಕ್ಕೊಂಡ ತಕ್ಷಣ ಅವರು ಅದನ್ನು ಕೂತ್ಕೊಂಡು ಅಧ್ಯಯನ ಮಾಡಿ ಓದ್ಬಿಡ್ತಾರೆ ಅನ್ನೋ ಭ್ರಮೆಯಲ್ಲಿ ಓಡಾಡ್ತಾರೆ. ಅಥವಾ ಯಾವುದೋ ಒಂದು ಫ್ಲೆಕ್ಸಲ್ಲಿ ಹಿಂದಿಯಲ್ಲಿ ಹಾಕಿಬಿಟ್ರೆ ಅವ್ರು ನಿಲ್ಲಿಸಿ ಆ ಫೋಟೋಲಿರೋನು ಯಾರಪ್ಪ ಇವನು ಹಿಂದಿಯಲ್ಲಿ ಹಾಕಿದ್ದಾನೆ ಅಂತ ಅಂದ್ಕೊಂಡು ಬೆಳಗ್ಗೆ ಅವನನ್ನು ಉಪಹಾರಕ್ಕೆ ಕರೀತಾರೆ ಅಂತ ಅಂದ್ಕೊಂಡಿದ್ದಾರೆ. ಎಂಥ ಈಡಿಯಟ್ಸ್ ಆ್ಯಂಡ್ ಫೂಲ್ಸ್ ಅಂತ ಅನ್ಸತ್ತೆ ನನಗಿದ್ರಲ್ಲ. ನಿಜ ಸರ್, ನಿಜ. ಫಸ್ಟ್ ಆಫ್ ಆಲ್ ಆ ಫ್ಲೆಕ್ಸನ್ನು ಎಷ್ಟು ನೋಡ್ತಾರೋ ಎಷ್ಟು ನೋಡೋ, ನೋಡಿದ್ರು ಯಾರು ಜ್ಞಾಪಕ ಇರುತ್ತೆ ಅದ್ರಲ್ಲಿ 66 ಫೋಟೋ ಹಾಕಿರ್ತೀವಿ, ಯಾರಿಗೆ
ಮದುವೆ ಮನೆಯಲ್ಲಿ ಗಂಡು ಹೆಣ್ಣನ್ನು ನಿಲ್ಲಿಸ್ಬಿಟ್ಟು ರಿಸೆಪ್ಷನ್ನಲ್ಲಿ ಸಾವಿರಾರು ಜನ ಬದ್ ಪಾಸ್ ಆದರೆ ಹೇಗೆ ಜ್ಞಾಪಕ ಇರಬೇಕು ಪಾಪ? ಇರಲ್ಲ, ಇದು ಹಾಗೆ ಆಗುತ್ತೆ. ಸರಿ, ಒಂದಷ್ಟು ಪ್ರಶ್ನೆಗಳನ್ನು ಸಿದ್ದರಾಮಯ್ಯನವರು. ಉಪನಗರ ರೈಲು ಯೋಜನೆ ತಡ ಕೇಂದ್ರ ಹೊಣೆಯಲ್ವೇ? ಹೌದು, ಕೇಂದ್ರನೇ ಹೊಣೆ, ಅನುಮಾನ ಇಲ್ಲ. ಬಟ್ ಅದರಲ್ಲಿ ಕಾಂಗ್ರೆಸ್ಸೂ ಇದೆ, ಬಿ ಜೆ ಪಿನೂ ಇರ್ಬೋದು, ಎಲ್ಲರೂ ಇರ್ಬೋದು, ಬರೀ ಬಿ ಜೆ ಪಿ ಅಲ್ಲ. ಅದು ಇದು ಪ್ರಸ್ತಾಪ ಆಗಿದ್ದು ಮೋದಿ ಪೀರಿಯಡಲ್ಲೂ ಅಲ್ಲ, ತುಂಬ ಹಿಂದೆ, ಬಹಳ ಹಿಂದೆ, 35 ವರ್ಷದಿಂದ ಇದು. ಹಂಗಾಗಿ ಕಾಂಗ್ರೆಸ್ದು ಇದೆ ಹೊಣೆ. ಸಿದ್ದರಾಮಯ್ಯವರು ಕಾಂಗ್ರೆಸ್ ಅಲ್ಲಿ ಇರಲಿಲ್ಲ, ಹಂಗಾಗಿ ಅವ್ರು ಏನ್ ಬೇಕಾದ್ರೂ ಹೇಳ್ಕೋಬಹುದು ಅಷ್ಟೇ, ಎಲ್ಲರದ್ದು ಇದೆ ಇದರಲ್ಲಿ, ಒಬ್ಬರದಲ್ಲ. ಅಸ್ಮಿತೆ, ನಿಮ್ಮ ನಿಲುವೇನು? ಸರ್, ಪ್ರಶ್ನೆ ಜನರಲ್ ಪ್ರಶ್ನೆಗಳು, ಟ್ವೀಟ್ ಇದೆಯಲ್ಲ ಅದರ ಜನರಲ್ ಪ್ರಶ್ನೆಗಳು ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಇಲ್ಲಿ ಮತ್ತಷ್ಟು ವಿಚಾರಗಳು ಅಂತಂದ್ರೆ, ನಮ್ಮ ಕೆಲವು ನಿರ್ಧಾರಗಳು ಸದ್ಯದ ಮಟ್ಟಿಗೆ ಕಹಿ ಅನ್ನಿಸಬಹುದು, ನ್ಯಾಯೋಚಿತವಲ್ಲ ಅನ್ನಿಸ್ಬೋದು, ಆದರೆ ದೇಶ ಬಲವರ್ಧನೆಗೆ ಅವುಗಳೇ ಬಹಳ ಮುಖ್ಯ ಮತ್ತು ನಿರ್ಣಾಯಕ ಅಂತ ಪ್ರಧಾನಿ ಮೋದಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಅವರು, ಪರೋಕ್ಷವಾಗಿ ಅಗ್ನಿಪಥ ಯೋಜನೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅಗ್ನಿಪಥ ಯೋಜನೆಯನ್ನು ಹಿಂಪಡೆಯುವ ಪ್ರಶ್ನೆಯೇ ಇಲ್ಲ ಅಂತ ಭಾರತೀಯ ಸೇನೆ ನೇಮಕಾತಿ ಪ್ರಕ್ರಿಯೆಗೆ ವೇಗ ನೀಡೋದಕ್ಕೆ ಈಗಾಗಲೇ ಶುರು ಮಾಡಿಕೊಂಡಿದೆ. ಭಾರತೀಯ ವಾಯುಪಡೆ ನೋಟಿಫಿಕೇಶನ್ ಹೊರಡಿಸಿದ ಬೆನ್ನಲ್ಲೇ ಭಾರತೀಯ ಭೂಸೇನೆ ಕೂಡ ಅಗ್ನಿವೀರರ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದೆ. ಜುಲೈನಿಂದ ನೋಂದಣಿ ಆರಂಭ ಆಗುತ್ತೆ. ಇನ್ನು ಭಾರತೀಯ ನೌಕಾಪಡೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಮಹಿಳಾ ಸೈಲರ್ಗಳನ್ನು ಅಗ್ನಿಪಥ ಯೋಜನೆಯಡಿ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ. ಈ ವರ್ಷ ಒಟ್ಟು 3,000 ಮಹಿಳಾ ಅಗ್ನಿವೀರರನ್ನು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಚಿಂತನೆ ನಡೆಸಿದೆ. ನಾಳೆ 3 ಸೇನೆಗಳ ಮುಖ್ಯಸ್ಥರು ಪ್ರಧಾನಿಯನ್ನು ಭೇಟಿ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚಾ ತೋ ಹೋತಿ ಹೈ ಲೇಕಿನ್ ಬಹುತ್ ಸೀಮಿತ ದಾಯರೆ ಮೇ ಹೋತಿ ಹೈ ಕೈ ಫೈಸಲೆ ಕೈ ರಿಫಾರ್ಮ್ ತಾತ್ಕಾಲಿಕ ಅಪ್ರಿಯ ಲಗ್ ಸಕ್ತೆ ಹೈ ಲೇಕಿನ್ ಸಮಯಕ್ಕೆ ಸಾಥ್ ಉನ್ ರಿಫಾರ್ಮ್ ಕಾ ಲಾಭ ಆ ದೇಶ ಅನುಭವ ಕರ್ತಾ ಹೈ ರಿಫಾರ್ಮ್ ಕಾ ರಾಸ್ತಾ ಹೀ ಹಮೇ ನಯೆ ಲಕ್ಷ್ಯೋ ನಯೆ ಸಂಕಲ್ಪಕೋ ಕಿ ತರಫ್ ಲೇ ಜಾತಾ ಹೈ. ಇದೊಂದು ವಿಚಾರದ ಬಗ್ಗೆ ನಿರೀಕ್ಷೆ ಇತ್ತು ಸರ್, ಅಗ್ನಿಪಥ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಏನಾದ್ರು ಸ್ಪಷ್ಟನೆ ಕೊಡ್ತಾರಾ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ? ನಿನ್ನೆ ಅವ್ರಿಗೆಲ್ಲ ಜಾಗ ಸಿಕ್ಕಿತ್ತು, ಅವ್ರು ಕೊಟ್ಟಿಲ್ಲ. ಇವತ್ತು ಕೊಡ್ಬೋದಾಗಿತ್ತು ಯುವಕರನ್ನ ಉದ್ದೇಶಿಸಿ ಒಂದೆರಡು ಮಾತಾಡ್ಬೋದಾಗಿತ್ತು. ಆಯ್ತು, ಅವರೆಲ್ಲ ಅವ್ರಿಗೆ ಬೇಕಾಗದಂಗೆ ತಾನೇ ಆಯ್ಕೆ ಮಾಡ್ಕೊಳ್ಳೋದು, ನಮಗೆ ಬೇಕಾದಂಗೆ ಅಲ್ವಲ್ಲ? ಅಲ್ಲ, ನಮ್ಗೆ ಆದಂತ.